ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೀಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಗರ್ಲ್ಸ್ಗೆ ಮಂತ್ಲಿ ಪೀರಿಯಡ್ಸ್ ಡಿಲೇ ಅಂದರೆ ಲೇಟಾಗಿ ಹೋಗೋದ್ರ ಬಗ್ಗೆ ನೋಡೋಣ, ಯಾವ ಥರ ರೀಸನ್ಸ್ ಇರ್ಬೋದು ಅನ್ನೋದನ್ನು ನೋಡೋಣ. ಯಾಕಂದರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರೋದು ತುಂಬ ಜನಕ್ಕಿದೆ, ನಾನು ಅದನ್ನ ಫೇಸ್ ಮಾಡ್ಕೊಂಡಿದ್ದೀನಿ. ಒಬ್ರಿಗಿರೋ ಪೀರಿಯಡ್ಸ್ ಬಂದು ಇನ್ನೊಬ್ರಿಗಿರಲ್ಲ. ಒಬ್ಬೊಬ್ರಿಗೆ ನೋಡಿದ್ರೆ ಸ್ವಲ್ಪ ಕಾರಣಗಳಿಂದ ಪೀರಿಯಡ್ಸ್ ಬರದೇ ಇರುತ್ತೆ, ಆದರೆ ಬೇರೆಯವರಿಗೆ ಅದು ಬೇರೆ ಒಂದು ರೀಸನ್ ಆಗಿರುತ್ತೆ. ಪೀರಿಯಡ್ಸ್ ರೆಗ್ಯುಲರ್ ಆಗಬೇಕು ಅಂತಂದರೆ ನಮಗೆ ಯಾವ ರೀಸನ್ಸಿಂದ ಡಿಲೇ ಆಗ್ತಿದೆ, ನಮ್ಗೆ ಯಾವ ಥರ ಪ್ರಾಬ್ಲಮ್ ಇದೆ ಅನ್ನೋದನ್ನ ತಿಳ್ಕೊಬೇಕು. ಅದಕ್ಕೆ ತಕ್ಕಂತೆ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಸರಿ ಮಾಡಿಕೊಂಡು ಆದಷ್ಟು ನಾವು ಹಾಸ್ಪಿಟಲ್ಗೆ ಹೋಗ್ದೇ ಸರಿ ಮಾಡ್ಕೋಬೋದು. ಡಾಕ್ಟರ್ಸ್ ಕೂಡ ಏನು ಹೇಳ್ತಾರೆ ಅಂದರೆ, ನಿಮಗೆ ಪೀರಿಯಡ್ಸ್ ಡಿಲೇ ಆರ್ ಇರ್ರೆಗ್ಯುಲರ್ ಅಂದರೆ ತಕ್ಷಣ ಹಾಸ್ಪಿಟಲ್ ಟ್ಯಾಬ್ಲೆಟ್ಸ್ ಅಂತ ಹೋಗಬೇಡಿ. ಬಿಕಾಸ್ ಇದು ಯಾವುದೇ ಥರ ರೋಗ ಅಂತೂ ಅಲ್ಲ, ಜಸ್ಟ್ ಸಣ್ಣ ಸಣ್ಣ ಲೈಫ್ ಸ್ಟೈಲ್ ಚೇಂಜಿಂದ ಇದನ್ನ ನಾವೇ ಸರಿ ಮಾಡ್ಕೋಬಹುದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ನಿಮಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ ಅಂದರೆ ಮೊದಲು ಬಂದು ಅದು ಯಾವ ರೀಸನ್ಸಿಂದ ಬಂದಿಲ್ಲ ಅಂತ ತಿಳ್ಕೊಬೇಕು. ಆಮೇಲೆ ಅದಕ್ಕೆ ನೀವು ಯಾವ ಥರ ಸ್ಟೆಪ್ಸ್ ತಗೋಬೇಕು ಅಂತ ನೋಡ್ಕೋಬೇಕು. ಮೊದಲು ನಾವು ಯಾವ್ಯಾವ ರೀಸನ್ಸಿಂದ ನಮಗೆ ಪೀರಿಯಡ್ಸ್ ಡಿಲೇ ಆಗುತ್ತೆ ಅನ್ನೋದನ್ನ ನೋಡೋಣ. ನೀವು ಮ್ಯಾರಿಡ್ ಆ್ಯಂಡ್ ಪೀರಿಯಡ್ಸ್ ಡಿಲೇ ಆದರೆ ಫಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿ. ಅದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಅಲ್ವಾ, ನೆಕ್ಸ್ಟ್ ಇಫ್ ಬೇಬಿಗೆ ಟ್ರೈ ಮಾಡ್ತಿಲ್ಲ, ಮ್ಯಾರೇಜ್ ಆಗಿಲ್ಲ, ಮತ್ತು ನೀವು ಚಿಕ್ಕ ವಯಸ್ಸು ಹುಡುಗಿರ ಅಂತಂದರೆ ನಿಮಗೆ ಪೀರಿಯಡ್ಸ್ ಬಂದಿಲ್ಲ ಅಂದರೆ ಅದೇನು ಮಾಡ್ಬೋದು ಅನ್ನೋದನ್ನ ನೋಡೋಣ. ಸೊ ಮೇಯ್ನಾಗಿ ಪೀರಿಯಡ್ಸ್ ಬರಬೇಕು ಅಂದರೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರಬೇಕು, ಅದೇ ಇಂಪಾರ್ಟೆನ್ಸು. ಸೊ ಪ್ರೊಲಾಕ್ಟಿನ್ ಆ್ಯಂಡ್ ಈಸ್ಟ್ರೋಜನ್, ಈ ಎರಡು ಹಾರ್ಮೋನ್ಸ್ ಗರ್ಲ್ಸ್ಗೆ ಇಂಪಾರ್ಟೆಂಟ್ ಆಗಿರೋ ಹಾರ್ಮೋನ್ಸ್. ಅದು ಸರಿಯಾದ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಆಗಿಲ್ಲ ಅಂದರೆ ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಬರುತ್ತೆ. ಗರ್ಲ್ಸ್ಗಾಗಲಿ ಬಾಯ್ಸ್ಗಾಗಲಿ ಎಲ್ರಿಗೂ ಗ್ರೋತ್ ಆಗಬೇಕು ಅಂತಂದರೆ ಹಾರ್ಮೋನ್ಸ್ ಇಂಪಾರ್ಟೆಂಟ್. ಫಸ್ಟ್ ಪೀರಿಯಡ್ ಬರೋದ್ರಿಂದ ಹಿಡಿದು ಪ್ರೆಗ್ನೆಂಟ್ ಆಗೋದು, ಬ್ರೆಸ್ಟ್ ಫೀಡಿಂಗ್ ಆಗೋದು, ಅದಕ್ಕೆಲ್ಲದಕ್ಕೂ ಈ ಪ್ರೊಲಾಕ್ಟಿನ್ ಮತ್ತು ಈಸ್ಟ್ರೋಜನ್ ಎರಡೂ ಕರೆಕ್ಟಾಗಿ ಇರೋದು ಇಂಪಾರ್ಟೆಂಟ್. ಇಫ್ ಜಾಸ್ತಿ ಪ್ರೊಡ್ಯೂಸ್ ಆದ್ರೂ ಕಷ್ಟ, ಕಡಿಮೆ ಪ್ರೊಡ್ಯೂಸ್ ಆದ್ರೂ ಕಷ್ಟ. ಸೊ ಆದಷ್ಟು ಬ್ಯಾಲೆನ್ಸ್ ಆಗಿ ಪ್ರೊಡಕ್ಷನ್ ಆಗೋ ಥರ ನೋಡ್ಕೋಬೇಕು, ಬ್ಯಾಲೆನ್ಸ್ ಫುಡ್ ತಗೋಬೇಕು. ಬ್ಯಾಲೆನ್ಸ್ ಫುಡ್ ತಗೊಂಡು ಇಲ್ಲ ಅಂತಂದರೂ ಈ ಮೇಲ್ ಹಾರ್ಮೋನ್ ಲೈಕ್ ಆ್ಯಂಡ್ರೋಜನ್ ಅದನ್ನೆಲ್ಲ ಪ್ರೊಡ್ಯೂಸ್ ಆಗದೇ ಇರೋ ಥರ ನೋಡ್ಕೋಬೇಕು. ಈ ಮೇಲ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋ ಫುಡ್ಸ್ ಲೈಕ್ ಮಿಲ್ಕ್, ಪನ್ನೀರು ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಬಿಕಾಸ್ ಮೇಲ್ ಹಾರ್ಮೋನ್ ಪ್ರೊಡ್ಯೂಸಿಂಗ್ ಫುಡ್ಸ್ ತಗೊಂಡ್ರೆ ಆಟೋಮೆಟಿಕಲಿ ನಮಗೆ ಈ ಫೆಮೈನ್ ಹಾರ್ಮೋನ್ ಲೈಕ್ ಯಾವುದು ನಮ್ಮ ಪ್ರೊಲಾಕ್ಟಿನ್ ಮತ್ತು ಈಸ್ಟ್ರೋಜನ್ ಕಡಿಮೆ ಆಗುತ್ತೆ. ಸೊ ಇದು ಪೀರಿಯಡ್ ಸೈಕಲ್ನ ಬಂದು ಕೊಲಾಪ್ಸ್ ಮಾಡುತ್ತೆ. ಸೊ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿ ಇದೆಯೋ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್ ಎಲ್ರಿಗೂ ಗೊತ್ತು, PCOD ಆ್ಯಂಡ್ PCOS. ಇದು ಚಿಕ್ಕ ಚಿಕ್ಕ ನೀರ್ಗುಳ್ಳೆಗಳು ನಮ್ಮ ಓವರಿಯಲ್ಲಿ ಇರೋದು. ಇದು ಯಾವ ಕಾರಣಕ್ಕೆ ಬರುತ್ತೆ ಅಂದರೆ ವೆಯ್ಟ್ ಇನ್ಕ್ರೀಸ್ ಆದಾಗ ಈ ಥರ ಪ್ರಾಬ್ಲಮ್ ಬರುತ್ತೆ. ನಾರ್ಮಲ್ ಹೈಟ್ ಆ್ಯಂಡ್ ನಾರ್ಮಲ್ ಏಜ್ಗೆ ನಾವು ಎಷ್ಟು ವೆಯ್ಟ್ ಇರಬೇಕು ಅಷ್ಟಿದ್ರೆ ಸಾಕು. ಕೆಲವರು ಚಿಕ್ಕ ವಯಸ್ಸಿಂದನೂ ದಪ್ಪ ಇರ್ತಾರೆ, ಅದು ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಯಾವುದೋ ಥರ ಲೈಫ್ ಸ್ಟೈಲ್ ಚೇಂಜಿಂದ ಲೈಕ್ ಈ ಜಂಕ್ ಫುಡ್, ಇರ್ರೆಗ್ಯುಲರ್ ಸ್ಲೀಪಿಂಗ್ ಪ್ಯಾಟ್ರನಿಂದ ದಪ್ಪ ಆಗಿರ್ತಾರಲ್ಲ, ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಆ್ಯಕ್ಚುಲಿ PUC ಓದಬೇಕಾದ್ರೆ ಈ ಗರ್ಲ್ಸ್ ಎಲ್ಲ ಏನು ಮಾಡ್ತಾರೆ ಅಂತಂದರೆ ತುಂಬ ಓದಬೇಕು ಅಂತ ಸ್ಟ್ರೆಸ್ ತಗೊಂಡು ಹೆಲ್ತಿ ಹ್ಯಾಬಿಟ್ಸ್ ಫಾಲೋ ಮಾಡಿದೆ ಆ ವಯಸ್ಸಲ್ಲಿ ಮೋಸ್ಟ್ ಈ PCOD ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ಅದು ಸ್ವಲ್ಪ ಈ ಕಾಲೇಜಲ್ಲಿ ಡೆವಲಪ್ ಆಗಿ ನೆಕ್ಸ್ಟ್ ಮ್ಯಾರೇಜ್ ಆದಮೇಲೆ ಪ್ರೆಗ್ನೆನ್ಸಿಗೆ ತುಂಬ ಪ್ರಾಬ್ಲಮ್ ಮಾಡುತ್ತೆ. ನಾವು ಆದಷ್ಟು ಈ PCOD ಆರ್ PCOD ಬರದೇ ಇರೋ ಥರ ನೋಡ್ಕೋಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮತ್ತು ಹೆಲ್ತಿ ಹ್ಯಾಬಿಟ್ಸ್ ಫಾಲೋ ಮಾಡಿದಾಗ ಮಾತ್ರ ನಾವು ಇದನ್ನು ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ. ನೆಕ್ಸ್ಟ್ ರೀಸನ್ಸ್ ಪೀರಿಯಡ್ಸ್ ಡಿಲೇ ಆಗೋದಕ್ಕೆ ಅಂತಂದರೆ ಹೈಪರ್ ಥೈರಾಯ್ಡಿಸಮ್ ಆ್ಯಂಡ್ ಹೈಪೋಥೈರಾಯ್ಡಿಸಮ್. ಈ ಥೈರಾಯ್ಡ್ ನಮ್ಮ ಗಂಟ್ಲು ಭಾಗದಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದು ಸರಿಯಾದ ಪ್ರಮಾಣದಲ್ಲಿರಬೇಕು. ಅದು ಗರ್ಲ್ಸ್ ಆರ್ ಬಾಯ್ಸ್ಗಾದರೂ ಕರೆಕ್ಟ್ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗಬೇಕು. ಜಾಸ್ತಿ ಇದ್ದರೂ ಕಷ್ಟ, ಕಡಿಮೆ ಇದ್ದರೂ ಕಷ್ಟ. ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಗಂಟ್ಲು ಭಾಗ ಊದ್ಕೊಂಡು, ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದಾಗ ಸ್ವಲ್ಪ ವೆಯ್ಟ್ ಗೈನ್ ಆಗುತ್ತೆ ಮತ್ತು ಈ ಗಂಟ್ಲು ಭಾಗ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಖಂಡಿತ ಮೆಡಿಸನ್ಸ್, ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದ್ರು ಇದೆ ಅಂತಂತಂದಾಗ ನಾವು ಖಂಡಿತ ಮೆಡಿಸನ್ಸ್ ತಗೊಳ್ಳೇಬೇಕು, ಆವಾಗಷ್ಟೇ ಥೈರಾಯ್ಡ್ ಲೆವೆಲ್ನ ಕರೆಕ್ಟ್ ಮಾಡೋಕ್ಕೆ ಸಾಧ್ಯ. ಥೈರಾಯ್ಡ್ ಲೆವೆಲ್ ಸರಿಯಾಗಿದ್ದರೆ ಅಷ್ಟೇ ಈ ಪೀರಿಯಡ್ಸ್ ಕೂಡ ಸರಿಯಾಗಿ ಆಗುತ್ತೆ. ವೆಯ್ಟ್
ನೆಕ್ಸ್ಟ್ ಇನ್ನೊಂದು ರೀಸನ್ ಏನು ಅಂತಂತಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದಕ್ಕೆ ವೆಯ್ಟ್ ಗೇನ್ ಜಾಸ್ತಿ ಆದಾಗ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಬರುತ್ತೆ. ವೆಯ್ಟ್ ಗೇನ್ ಆದಾಗ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ತಕ್ಷಣ ಆಗುತ್ತೆ. ಓಕೆನಾ? ವೆಯ್ಟ್ ಗೇನ್ಗೂ ಈ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ಗೂ ಇಂಟ್ರಕನೆಕ್ಟೆಡ್ ಆಗಿರುತ್ತೆ. ವೆಯ್ಟ್ ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೂ ಸಿಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ ಸಿಸ್ಟ್ ಸ್ವಲ್ಪ ಆದರೂ ವೆಯ್ಟ್ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ. ಸೊ ಎರಡನ್ನೂ ನಾವು ನೋಡಿಕೊಂಡು ಇರಬೇಕು. ಸೊ ವೆಯ್ಟ್ ಗೇನ್ ಆದರೂ ನಮಗೆ ಪೀರಿಯಡ್ ಸೈಕಲ್ ಕೊಲಾಪ್ಸ್ ಆಗುತ್ತೆ. ಆ್ಯಂಡ್ ನಮ್ಮ ಬಾಡೀಲಿ ಯಾವುದಾದ್ರೂ ಚೇಂಜಸ್ ಲೈಕ್ ಏರ್ ಲಾಸ್ ಆ್ಯಂಡ್ ಪಿಂಪಲ್ಸ್ ಇದ್ದರೆ ಯಾವುದೋ ಪ್ರಾಬ್ಲಮ್ಸ್ ಇದೆ ಅಂತ ವೆಯ್ಟ್ ಕಡಿಮೆ ಇರೋ ಹುಡುಗಿಯರಿಗೂ ಕೂಡ ಈ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇರುತ್ತೆ. ಯಾಕಂತಂದರೆ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇರುತ್ತೆ. ನಿಮ್ಮ ವೆಯ್ಟು ಮತ್ತು ಈ ಪೀರಿಯಡ್ ಸೈಕಲ್ ಇಂಟ್ರಕನೆಕ್ಟೆಡ್. ಸೊ ಬ್ಯಾಲೆನ್ಸ್ ವೆಯ್ಟ್ ಮೇಂಟೈನ್ಸ್ ಮಾಡಬೇಕು. ಕರೆಕ್ಟಾಗಿ ನಿದ್ರೆ ಮಾಡಿಲ್ಲ ಅಂದರೆ ಕೂಡ ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ. 8 to 9 hours ಚೆನ್ನಾಗಿ ನಿದ್ರೆ ಮಾಡಬೇಕು. ಆವಾಗಷ್ಟೇ ನಮ್ಮ ಬಾಡಿಗೆ ಬೇಕಾಗಿರೋ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹಾರ್ಮೋನ್ಸ್ ಬಂದು ನಮ್ಮ ಹೆಲ್ತಿ ಬಾಡಿಗೆ ಬೇಕು. ಅದು ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಸರಿಯಾಗಿ ನಿದ್ರೆ ಮಾಡಿದಾಗ ಮಾತ್ರ ಬ್ಯಾಲೆನ್ಸ್ ಆಗಿ ಹಾರ್ಮೋನ್ಸು ಪ್ರೊಡ್ಯೂಸ್ ಆಗುತ್ತೆ. ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ. ಪೀರಿಯಡ್ಸ್ ಸರಿ ಆಗಿಲ್ಲ ಅಂತಂದರೆ ವೆಯ್ಟ್ ಗೈನ್ ಆಗುತ್ತೆ. ಈ ಥರ ಇಂಟ್ರಕನೆಕ್ಟೆಡ್ ಆಗಿ ಬಾಡಿಲಿ ಎಲ್ಲ ಪ್ರಾಬ್ಲಮ್ಸು ಶುರು ಆಗುತ್ತೆ. ಯೂಶ್ವಲಿ ನೈಟ್ ಶಿಫ್ಟ್ ವರ್ಕ್ ಮಾಡೋರಿಗೆ ತುಂಬ ಸ್ಟ್ರೆಸ್ ಇರೋ ಗರ್ಲ್ಸ್ಗೆ ಈ ಥರ ಪ್ರಾಬ್ಲಮ್ಸು ಬರುತ್ತೆ. ನನಗೆ ಗೊತ್ತಿರೋ ರೀಸನ್ಸ್ ಹೇಳಿದ್ದೀನಿ, ಲೈಕ್ ಪಿ ಸಿ ಓ ಡಿ, ಹಾರ್ಮೋನ್ಸ್, ಥೈರಾಯ್ಡ್, ವೆಯ್ಟ್ ಗೈನ್ ಆ್ಯಂಡ್ ಹಿಮೋಗ್ಲೋಬಿನ್. ಆದಷ್ಟು ಗರ್ಲ್ಸ್ಗೆ ಶುಗರ್ ಐಟಮ್, ಮಿಲ್ಕ್ ಪ್ರೊಡ್ಯೂಸಿಂಗ್ ಐಟಮ್ಸ್, ಮಿಲ್ಕ್ ಪ್ರಾಡಕ್ಟ್ಸ್ನ ಅದನ್ನು ಯಾವುದನ್ನು ಕೊಡೋಕ್ಕೆ ಹೋಗಬೇಡಿ. ಮತ್ತು ಹೆಲ್ತಿ ಫುಡ್ ಹ್ಯಾಬಿಟ್ನ ಮೇಂಟೈನ್ ಮಾಡಿ. ಇದೇ ಇವತ್ತಿನ ನನ್ನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.